ನಮಸ್ತೆ ಗೆಳೆಯರೆ ಇವತ್ತು ನಿಮಗೆ ವೇದದ ವಿಚಾರ ಒಂದು ತಿಳಿಸಬೇಕಾಗಿತ್ತು ನಮಗೆಲ್ಲ ಅನೇಕರಿಗೆ ಒಂದು ಪ್ರಶ್ನೆ ಮೂಡುತ್ತೆ ತಲೆಯಲ್ಲಿ ನಮಗೆಲ್ಲ ಜನ್ಮ ಕೊಟ್ಟ ದೇವರು ಅವ್ರನ್ನ ನಾವು ಏನಂತ ಕೇಳಬೇಕು ಮಕ್ಕಳಿಗೆ ಹೇಳ್ಕೊಡ್ತೀವಿ ವಿದ್ಯಾ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೋ ಅಂತ ಅದು ಸರಿನಾ ಭಗವಂತನ ಹತ್ರ ನಾವು ಏನು ಕೇಳಬೇಕು ಕೇಳೋದು ಸರಿನಾ ತಪ್ಪ ಕೇಳಿದ್ರು ನಮ್ಮ ನೀಡನ್ನು ಅರ್ಥ ಮಾಡ್ಕೊಳ್ಳೋ ದೇವರು ಕೊಡದೇ ಇರ್ತಾನ ಯಾಕೆ ಕೇಳಬೇಕು ಬೇಡುವುದು ಕಲಿಸ್ತಾನೆ ದೇವರು ಏನು ಕೇಳಬೇಕು ಏನು ಕೇಳಿದ್ರೆ ಚೆನ್ನಾಗಿರುತ್ತೆ ಹೇಗೆ ಅನ್ನೋದಕ್ಕೆ ವೇದಗಳಲ್ಲಿ ಒಂದು ಒಳ್ಳೆ ಒಳ್ಳೆ ಉತ್ತರ ಇದೆ ಅದನ್ನು ನಿಮಗೆ ತಿಳಿಸೋಣ ಅಂತ ಬಂದಿತ್ತು ಇದು ತುಂಬ ಇಂಪಾರ್ಟೆಂಟ್ ನಿಮಗೆ ಇದು ತಿಳ್ಕೊಂಬಿಟ್ರೆ ನಮಗೆ ಗಿಲ್ಟ್ ಅನ್ನೋದೇ ಇರಲ್ಲ ಛೇ ನಾನು ದೇವ್ರ ಹತ್ರ ಇದು ಕೇಳ್ಕೋಬಾರ್ದಾಗಿತ್ತು ಎಷ್ಟು ದೇವರು ಏನನ್ಕೋತಾರೆ ನನ್ನ ಬಗ್ಗೆ ಸ್ವಾರ್ಥಿ ಅನ್ಕೋತಾರೆ ಆಸೆ ಪಾತಕ ಅನ್ಕೋತಾರೆ ನನಗೆ ತುಂಬ ಹಣ ಕೊಡಪ್ಪ ನನಗೆ ಐಶ್ವರ್ಯ ಕೊಡಪ್ಪ ನನಗೇನು ಅದು ಕೊಡಪ್ಪ ಇದು ಕೊಡಪ್ಪ ಅಂತ ಕೇಳೋದು ಸರಿನಾ ತಪ್ಪಾ ಇದು ಕೇಳಿದ್ರೆ ತಪ್ಪಲ್ವಾ ಕೇಳೋದೇನೋ ಕೇಳಿಬಿಟ್ವಿ ಅವನು ಅವನು ಎರಡನೇ ಕಶುಪು ನನಗೆ ಯಾರಿಂದ ಸಾವು ಆಗಬಾರ್ದು ಅಂತ ಕೇಳಿಕೊಂಡ ಕೇಳಿದ್ಮೇಲೆ ಅವನಿಗೆ ಗಿಟ್ ಗಿಲ್ಟ್ ಆಗಿರುತ್ತೆ ಥೂ ತು 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 ಇಂಥ ಆಸೆ ಕೇಳಿಬಿಟ್ನಲ್ಲ ನನ್ನ ಸಾವನ್ನ ನಾನು ರಕ್ಷಣೆ ಮಾಡ್ಕೋಬೇಕು ಇನ್ನೂ ದೇವರ ಹತ್ರನೇ ಕೇಳಿದ್ನಲ್ಲ ಅಂತ ಗಿಲ್ಟ್ ಆಗಬಾರ್ದು ನಮಗೆ ಅದಕ್ಕೆ ಏನು ಕೇಳಬೇಕು ದೇವ್ರ ಹತ್ರ ಹೇಗೆ ಕೇಳಬೇಕು ಕೇಳುವುದು ಸರಿಯಾ ತಪ್ಪಾ ಇದು ಪ್ರಶ್ನೆ ಎಲ್ಲರಿಗೂ ಇದಕ್ಕೆ ವೇದದಲ್ಲಿ ಒಂದು ಉತ್ತರ ಬರುತ್ತೆ ದಕ್ಷನಿಂದ ಈ ಕಲಿಕೆ ನಮಗಾಗುತ್ತೆ ದಾಕ್ಷಾಯಿಣಿ ದೇವಿಯ ದೇಹ ತ್ಯಾಗದ ನಂತರ ಯಜ್ಞಕ್ಕೆ ಹವಿರಾಗಿ ಸಮಿತ್ತಾಗಿ ಆಕೆಯ ದೇಹವನ್ನು ಅರ್ಪಿಸಿದ ನಂತರ ಸ್ವಂತ ಮಗಳು ಶಿವನ ಕೋಪಕ್ಕೆ ತುತ್ತಾಗಿ ವೀರಭದ್ರನ ಒಂದು ಧ್ವಂಸಕ್ಕೆ ಬಲಿಯಾಗಿ ದಕ್ಷಿಣ ಶಿರಶ್ಚೇದವಾಗಿ ಮೇಕೆಯ ತಲೆಯನ್ನು ತಂದು ದಕ್ಷಿಣಗೆ ಜೋಡಿಸಲಾಯಿತು ಶಿವನ ಕರುಣಿಗೆ ಪಾತ್ರನಾದ ದಕ್ಷ ಶಿವನನ್ನು ಕುರಿತು ಸ್ತುತಿಸ್ತಾನೆ ಆದರೆ ತನ್ನ ಬೇಡಿಕೆಗಳನ್ನು ಇಡ್ತಾನೆ ಅದೇ ಚಮಕ ಆ ಚಮಕದಿಂದನೇ ಮೇಕೆಯಿಂದ ಬಂದದ್ದು ಚಮಕ ಚಮಕದಿಂದ ಬಂದದ್ದು ಮೇಕೆ ಚಮಿ ಚ ಅಂದರೆ ಮತ್ತು ಮೇ ಅಂದರೆ ನನಗೆ ಏನು ಬೇಕು ಅಂತ ಕೇಳ್ಕೋದಿಲ್ಲದು ಎಷ್ಟು ಚೆನ್ನಾಗಿದೆ ಇದು ಎಕ್ಸ್ಕ್ಲೂಸಿವ್ಲಿ ಈ ಒಂದು ಲೈವ್ ವಿಡಿಯೋ ನಮ್ಮ ವೃಕ್ಷ ರಕ್ಷಕರಿಗೆ ಪ್ರಾಣಿ ರಕ್ಷಕರಿಗೆ ಯಾವುದು ಸ್ತ್ರೀರಕ್ಷಾ ಅಂತ ಮಾಡ್ಕೊಂಡಿದ್ದೀವೋ ಅದಕ್ಕೆ ಗರ್ಭರಕ್ಷ ಅಂತ ಮಾಡ್ಕೊಂಡಿದ್ದೀವೋ ಅದಕ್ಕೆ ಅಂಬಾರಕ್ಷಾ ಅಂತ ಮಾಡ್ಕೊಂಡಿದ್ದೀವಿ ಗೋವಿನ ರಕ್ಷೆಗೆ ಗೋವಿನ ಪರ್ಟಿಕ್ಯುಲರ್ಲಿ ಗೋವಿನ ಕರುಗಳನ್ನು ರಕ್ಷಣೆ ಮಾಡೋದಕ್ಕೆ ಕರ್ನಾಟಕದಾದ್ಯಂತ ಅನೇಕ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ ಈ ಲೈವ್ನ ಅರ್ಪಣೆ ಇರೋದು ಊರಗ ರಕ್ಷಾ ಅಂತ ಹಾವುಗಳ ರಕ್ಷಣೆ ಮಾಡ್ತಾಯಿದ್ದೀವಿ ಪಕ್ಷಿ ರಕ್ಷಾ ಅಂತ ಪಕ್ಷಿಗಳನ್ನು ರಕ್ಷಣೆ ಮಾಡ್ತಾಯಿದ್ದೀವಿ ಹೀಗೆ ಈ ಕೆಲಸ ಮಾಡೋ ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ ಈ ಲೈವ್ ದೇವರನ್ನು ನಾವು ಏನು ಕೇಳ್ಕೋಬೇಕು ನಾಚಿಕೆಯಾಗದ ಹಾಗೆ ಕೇಳ್ಕೊಳ್ಬೇಕು ಏನು ಅನ್ನೋದಕ್ಕೆ ಚಮಕ ಉತ್ತರಿಸುತ್ತೆ ವೇದ ಮಂತ್ರಗಳಲ್ಲಿ ಎಷ್ಟು ಚೆನ್ನಾಗಿದೆ ಅದು ದೇವರೇ ನನಗೆ ವಾಜ ಕೊಡು ಅನ್ನ ಕೊಡು ಅನ್ನ ಕೊಡುವಂತಹ ಪರ್ಜನ್ಯ ಕೊಡು ಅಂದರೆ ಮೋಡ ಮಳೆ ಕೊಡು ಆ ಮೋಡಕ್ಕೆ ನೀರು ಹತ್ತಿಸುವಂಥ ಮರ ಕೊಡು ಗಿಡಗಳನ್ನು ಕೊಡು ಆ ಮರಗಳನ್ನು ನೀರು ಭೂಗರ್ಭದಿಂದ ಹೀರುವಂತಹ ಬೇರು ಕೊಡು ಸಕಲ ಜೀವರಾಶಿಗಳ ಬೆವರು ಕೊಡು ಆ ಅನ್ನ ಕೊಡು ಯಾವುದೂ ಬಿಟ್ಟಿಲ್ಲ ಅದರಲ್ಲೇ ಮೆದುಳು ಕೊಡು ಮೆದುಳಿನ ಆಲೋಚನೆ ಕೊಡು ಕಣ್ಣು ಕೊಡು ಕಿವಿ ಕೊಡು ಎಲ್ಲವನ್ನ ನೋಡುವಂತಹ ಕಣ್ಣು ಕೊಡು ಆ ಕಣ್ಣು ನೋಡಲು ಬೆಳಕು ಕೊಡುವಂತಹ ಸೂರ್ಯ ಕೊಡು ಕಿವಿ ಕೊಡು ಕೇಳುವಂತಹ ಶಕ್ತಿ ಕೊಡು ಆಗಸದಲ್ಲಿ ಉದ್ಭವವಾಗುವ ಓಂಕಾರ ಕೊಡು ಐಶ್ವರ್ಯ ಕೊಡು ಸಿರಿ ಸಂಪತ್ತು ಕೊಡು ಮಡದಿ ಕೊಡು ಪತಿ ಕೊಡು ಮಕ್ಕಳು ಕೊಡು ಮೊಮ್ಮಕ್ಕಳು ಕೊಡು ದೇವರೇ ನನಗೆ ಶಕ್ತಿ ಕೊಡು ಕೈ ಸ್ವಾಧೀನ ಕೊಡು ಕಾಲಿನಲ್ಲಿ ಸಾಮರ್ಥ್ಯ ಕೊಡು ನಡೆಯುವ ತಾಕತ್ತು ಕೊಡು ರಕ್ತ ಸಂಚಾರ ಕೊಡು ಆರೋಗ್ಯ ಕೊಡು ಎಲ್ಲ ಕೊಡು 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 ಅಂತ ಕೇಳ್ತ ನೋಡು ಎಲ್ಲ ಚಕ್ರಗಳಲ್ಲಿ ಸಾಮರ್ಥ್ಯ ಕೊಡು ಮೂಲಾಧಾರ ಸ್ವಾದಿಷ್ಠಾನ ಮಣಿಪೂರಕ ಅನಾಹತ ಆಗ್ ವಿಶುದ್ಧ ಆಗ್ನ ಸಹಸ್ರಾರ ಪಶ್ಚಿಮ ಪೂರ್ಣಿಮಾ ಎಲ್ಲ ಚಕ್ರಗಳ ಸಾಮರ್ಥ್ಯ ಕೊಡು ಪ್ರಾಣವಾಯು ಕೊಡು ವ್ಯಾನವಾಯು ಕೊಡು ಆಪಾನವಾಯು ಕೊಡು ಉದಾನವಾಯು ಕೊಡು ಸಮಾನವಾಯು ಕೊಡು ನನ್ನ ದೇಹ ಚಲಿಸಲು ಸಾಮರ್ಥ್ಯ ಕೊಡುವ ವಾಯು ಕೊಡು ಅಗ್ನಿ ಕೊಡು ನನ್ನ ಪಚನವನ್ನು ಜ್ವಲಿಸುವಂತಹ ಜೀರ್ಣಿಸುವಂತಹ ಜಠರಾಗ್ನಿಯನ್ನು ಕೊಡು ಜಠರಾಗ್ನಿಯ ತೇಜಸ್ಸನ್ನು ಕೊಡು ನನ್ನ ದೇಹವನ್ನು ರಸಾಯಮಯವಾಗಿ ಇಟ್ಟಿರುವಂತಹ ನೀರು ಕೊಡು ನನ್ನ ದೇಹದ ರೂಪಕ್ಕೆ ಕಾರಣವಾದಂತಹ ಮಣ್ಣು ಕೊಡು ಎಂಥ ಮಾತುಗಳು ರೀ ಇವೆಲ್ಲ ಏನಕ್ಕೆ ಕೊಡಬೇಕು ಅಂತ ದೇವರಿಗೆ ಕ್ವಶನ್ ಬರ್ತಾ ಇರುತ್ತೆ ತಲೆಯೊಳಗೆ ಏನಕ್ಕೆ ನಿನಗೆ ಇವೆಲ್ಲ ಕೊಡಬೇಕು ನಾನು ಆ ಕೊನೇಲಿ ಕತೆ ಆ ಚಮಕ ಎಷ್ಟು ಚೆನ್ನಾಗಿದೆ ಗೊತ್ತಾ ಯಾಕಿದೆಲ್ಲ ಕೊಡಬೇಕು ನಿನಗೆ ಅಂದರೆ ಯಾಕಿದೆಲ್ಲ ಕೊಡ್ತೀಯ ಅಂದರೆ ನಾನು ನಿನಗಾಗಿ ಮಾಡುವ ಯಜ್ಞಕ್ಕಾಗಿ ಕೊಡು ಎಷ್ಟು ಚೆನ್ನಾಗಿದೆ ರೀ ಯಜ್ಞ ನಾನು ನಿನಗೋಸ್ಕರ ಯಜ್ಞ ಮಾಡ್ತಾ ಇದ್ದೀನಿ ನೀವು ಅನ್ಕೋಬೋದು ಯಜ್ಞ ಅಂದರೆ ಅಗ್ನಿಗೆ ತುಪ್ಪ ಸುರಿಯೋದ ಅಗ್ನಿಗೆ ಕಟ್ಟಿಗೆ ಹಾಕೋದಾ ಅದೊಂದೇ ಅಲ್ಲ ಅದು ನಾವು ತಿಳಿದಿರೋ ತಪ್ಪು ಯಜ್ಞ ಅಂದರೆ ಅಗ್ನಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಆಹಾರ ಕೊಡುವುದು ಪ್ರತಿಯೊಂದು ಜೀವರಾಶಿಯ ಹೊಟ್ಟೆಯಲ್ಲಿ ಅಗ್ನಿ ಇದೆ ಆ ಜಠರಾಗ್ನಿಗೆ ಆಹಾರ ಕೊಟ್ಟರೆ ಅದು ಅನ್ನದಾನವಾಗುತ್ತೆ ಆ ಅನ್ನದಾನ ಮಾಡಲು ಇಷ್ಟೆಲ್ಲ ಕೊಡು ನನಗೆ ಸಂತಾನ ಕೊಡು ನಾನು ಸತ್ತರೆ ನನ್ನ ಕೆಲಸವನ್ನು ಮುಂದುವರಿಸಲು ಸಂತಾನ ಕೊಡು ಅವರ ಕೆಲಸವನ್ನು ಮುನ್ ಮುಂದುವರಿಸಲು ಮರು ಸಂತಾನ ಕೊಡು ಕೋಪ ಕೊಡು ಅಂತ ಹೇಳುತ್ತೆ ಯಾಕೆಂದರೆ ಕೋಪ ನಾನು ನನ್ನ ಕೆಲಸವನ್ನು ನನ್ನ ಕೆಳಗಿನವರು ಸರಿಯಾಗಿ ಮಾಡದೇ ಇದ್ದಾಗ ಅದನ್ನು ದಂಡಿಸುವ ಸಾಮರ್ಥ್ಯ ಕೊಡು ಎಷ್ಟು ಚೆನ್ನಾಗಿದೆ ರೀ ಪ್ರತಿಯೊಂದು ಕೇಳತ್ತೆ ಅಹಂಕಾರ ಕೊಡು ಎದುರು ಮನುಷ್ಯನ ದುರಹಂಕಾರವನ್ನು ಮಣಿಸುವಷ್ಟು ಅಹಂಕಾರ ಕೊಡು ಯಾವುದು ಬಿಟ್ಟಿಲ್ಲ ಅಲ್ಲಿ ವಿದ್ಯೆ ಕೊಡು ಗ್ರಾಮರ್ ಕೊಡು ವ್ಯಾಕರಣ ಕೊಡು ಪಾಂಡಿತ್ಯ ಕೊಡು ಎಲ್ಲ ಕೇಳತ್ತೆ ಏನಕ್ಕೆ ಅಂದರೆ ಸ್ವಾರ್ಥಕ್ಕೋಸ್ಕರ ಅಲ್ಲ ನಾನು ಮಾಡುವ ವೃಕ್ಷ ರಕ್ಷಕ್ಕಾಗಿ ಇವೆಲ್ಲ ಕೊಡು ನಾನು ಮಾಡುವ ಪಕ್ಷಿ ಪಕ್ಷಿ ರಕ್ಷೆಗೆ ಆಗಿ ಇವೆಲ್ಲ ಕೊಡು ನಾನು ಮಾಡುವ ಸ್ತ್ರೀ ರಕ್ಷೆಗೋಸ್ಕರ ಇವೆಲ್ಲ ಕೊಡು ನಾನು ಮಾಡುವ ಒಳ್ಳೆಯ ಕೆಲಸಗಳಿಗೋಸ್ಕರ ಇವೆಲ್ಲ ಕೊಡು ಅವುಗಳನ್ನು ನಾನು ಇಟ್ಟು ದಿಟ್ಟವಾಗಿ ನಿಂತು ನಿಮ್ಮ ಕೆಲಸ ಮಾಡ್ತೀನಿ ಅಂತ ಹೇಳುತ್ತೆ ಮಂತ್ರಗಳು ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳಿಗೆ ಇದನ್ನು ಹೇಳಿಕೊಟ್ರೆ ನೀನು ಯಾಕಪ್ಪ ದೇವರು ಕೊಡಬೇಕು ಅಂದರೆ ನೀನು ಪರೋಪಕಾರ ಮಾಡಬೇಕು ಪರೋಪಕಾರಂ ಇದಂ ಶರೀರಂ ನಾನು ಇನ್ನೊಬ್ಬರ ಸೇವೆ ಮಾಡಲು ಸಾರ್ಥಕ್ಯ ಸಾಮರ್ಥ್ಯ ಕೊಡು ಶಕ್ತಿ ಕೊಡು ಅಂತ ಕೇಳೋದು ಎಷ್ಟು ಚೆನ್ನಾಗಿದೆ ನೋಡಿ ಅಪ್ಪ ನಾನು ನಿನ್ನ ಸೇವೆ ಮಾಡೋದಕ್ಕೋಸ್ಕರ ನಿನ್ನ ಅನ್ನ ಕೊಡು ಅಂತ ಅಪ್ಪ ಅಮ್ಮನನ್ನು ಕೇಳೋದು ಅಮ್ಮ ನಿನ್ನ ಅನ್ನ ತಿನಿಸು ನಾನು ಜೀವನ ಪರ್ಯಂತ ನಿನ್ನ ಸೇವೆ ಮಾಡ್ತೀನಿ ಅಂತ ಹೇಳಿದಾಗ ಯಾವ ಅಮ್ಮ ನಮಗೆ ಭಯತ್ತೇಳಿ ಅಮ್ಮ ತರಕಾರಿ ತಂದು ಕೊಡು ಅಂದರೆ ತಂದು ಅಮ್ಮ ಹೇಳಿದ ಮಾತು ಕೇಳಲ್ಲ ತಿಂಡಿಗೆ ಮಾತ್ರ ಹಾಜರಾದಾಗ ಅಮ್ಮನ ಹತ್ರ ಬಯಸ್ಕೋಬೇಕಾಗತ್ತೆ ಅಲ್ವಾ ಇದನ್ನು ಕಲ್ತ್ಕೋಬೇಕು ನಾವು ನಾವು ಯಾಕೆ ವೃಕ್ಷರಕ್ಷಾ ಪಕ್ಷಿರಕ್ಷಾ ಈ ಎಲ್ಲ ರಕ್ಷೆಗಳನ್ನು ಸರ್ವ ರಕ್ಷೆಗಳನ್ನು ಮಾಡ್ತಾಯಿದ್ದೀವೋ ಆ ರಕ್ಷಣೆ ಮಾಡೋದಕ್ಕೆ ನಮ್ಮಲ್ಲಿ ಸಾಮರ್ಥ್ಯ ಬೇಕು ಐಶ್ವರ್ಯ ಬೇಕು ದೇವರೇ ನನ್ನನ್ನು ಐಶ್ವರ್ಯ ಕೊಡು ಆ ಐಶ್ವರ್ಯದಿಂದ ನಾನು ಬದುಕಿ ನಾನು ಈ ವೃಕ್ಷರಕ್ಷಾ ರಕ್ಷಾ ಮಾಡ್ತೀನಿ ಕೇಳಿ ಕೊಡದೇ ಇದ್ದಾಗ ದೇವರು ಕೊಟ್ಟ ಮೇಲೆ ನಾನು ನನ್ನ ಕೆಲಸ ಮಾಡದೇ ಇದ್ದಾಗ ಆವಾಗ ಕರ್ಮ ಫಲಗಳು ನಮ್ಮದಾಗುತ್ತೆ ದೇವರೇನ ಕೊಟ್ಬಿಟ್ರಪ್ಪ ನಿಂಗೆ ಕೇಳಿದ್ದು ಆದರೆ ನೀನು ಏನಕ್ಕೆ ನೀನಾರಿಗಾದಿಯೋ ಎಲೆ ಮಾನವ ಅಂತ ಮರ್ತುಬಿಟ್ಟಿದ್ದೀವಿ ನಾವು ನಾನು ಆ ರಕ್ಷೆ ಮಾಡ್ತೀನಿ ಈ ರಕ್ಷಣೆ ಮಾಡ್ತೀನಿ ನನಗೆ ಇದೆಲ್ಲ ಕೊಡು ಅಂತ ಇಸ್ಕೊಂಡು ನಾನು ಮಾಡಲಿಲ್ಲ ಅಂದರೆ ಸಾಲದ ಅಕೌಂಟ್ ಶುರುವಾಗುತ್ತೆ ಬಡ್ಡಿ ಸಮೇತ ತೆಗಿತಾರೆ ದೇವರು ಇದನ್ನು ತಿಳ್ಕೋಬೇಕು ಅದೇ ಚಮಕ ಚಮಕದಲ್ಲಿ ಅಹಂಕಾರ ಬಂದಿತ್ತು ದಕ್ಷಿಣೆಗೆ ನನ್ನ ಬಿಟ್ಟರೆ ಇಲ್ಲ ಯಾವನೋ ನೀನು ಶಿವ ಅನ್ನೋ ಅನ್ನೋ ಲೆವೆಲ್ಗೆ ಬಂದಿತ್ತು ಯಾವಾಗ ದುರಹಂಕಾರ ಮಣಿದು ತಲೆ ಸಿಗದು ಬಿತ್ತೋ ಮತ್ತು ಯಾವುದೋ ಒಂದು ಧರೆಯ ಭಯದ ಪ್ರಾಣಿ ಕನಿಷ್ಠ ಧೈರ್ಯದ ಪ್ರಾಣಿಯ ತಲೆ ಬಂದು ಕೂತ್ಕೊಳ್ತೋ ಅಹಂಕಾರ ಭೂಮಿಗಂಟಿತು ಆವಾಗ ಬಂದ ಮಂತ್ರೋಚ್ಚಾರಣೆಯ ಚಮಕ ಮಂತ್ರ ಚಮಕವನ್ನು ನಾನು ಯಾಕೆ ಇಲ್ಲಿ ಹೇಳ್ತಾ ಇಲ್ಲ ಅಂದರೆ ನೀವು ಗೂಗಲ್ ಮಾಡಿದ್ರೆ ಚಮಕ ಮಂತ್ರನೂ ಕೇಳ್ತೀರಿ ಚಮಕದ ಅರ್ಥನೂ ಕೇಳ್ತೀರಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಬೈಹಾರ್ಟ್ ಮಾಡಿ ಚಮಕ ತುಂಬ ಚೆನ್ನಾಗಿದೆ ಭಗವಂತ ನನಗೆ ಎಲ್ಲವನ್ನೂ ಕೊಡಪ್ಪ ಅಂತ ಧೈರ್ಯವಾಗಿ ಕೇಳಿ ಯಾಕೆ ಅಂತ ಕೇಳಿದ್ರೆ ನಾನು ಪರೋಪಕಾರ ಮಾಡಬೇಕು ನಾನು ದಾನ ಮಾಡಬೇಕು ಧರ್ಮ ಮಾಡಬೇಕು ನಾನು ಎಲ್ಲವನ್ನು ಕಾಪಾಡಬೇಕು ನನ್ನ ಕೆಟ್ಟ ಕೆಲಸ ಮಾಡೋದಿಲ್ಲ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಕೆಲಸ ಮಾಡಲು ನನಗೆ ಇವೆಲ್ಲ ಕೊಡಪ್ಪ ಅಂತ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಆವಾಗ ದೇವರು ನಿಮಗೆ ಖಂಡಿತ ಕೊಟ್ಟೆ ಕೊಡ್ತಾನೆ ಕೊಡೋಲ್ಲ ಅಂತ ಹೇಳೋದೇ ಇಲ್ಲ ಏನು ಬೇಕಾದ್ರೂ ಕೇಳ್ಬೋದು ನನ್ನ ಕೋರ್ಟಿನ ವ್ಯಾಜ್ಯದಲ್ಲಿ ಗೆಲುವು ಕೊಡು ಯಾಕೆ ಅಂದರೆ ನಾನು ಸಮಯ ಕೊಟ್ಟು ನಿನ್ನ ಕೆಲಸಗಳು ಮಾಡ್ತೀನಿ ಸರ್ವಭೂತಗಳನ್ನು ಕಾಪಾಡ್ತೀನಿ ನನ್ನ ಸುತ್ತಮುತ್ತಲವರಿಗೆಲ್ಲ ಉಪಕಾರ ಮಾಡ್ತೀನಿ ನನಗೆ ಸಾಮರ್ಥ್ಯ ಕೊಡು ಅಂತ ಕೇಳುವಂತಹ ಈ ತಾಕತ್ ಇದೆಯಲ್ಲ ಕೇಳೋದಕ್ಕೆ ಕಾಲ ರೆತ್ಕೊಂಡು ಹೌದು ನಾನು ಕೇಳೋದಕ್ಕೆ ಅರ್ಥ ಇದೆ ಅಂತ ಇವತ್ತಿನ ಈ ಲೈವ್ಗೆ ಸ್ಪಂದಿಸಿದ ನಿಮಗೆಲ್ಲರಿಗೂ ಪಾದಾಭಿವಂದನೆಗಳು ಧನ್ಯವಾದ ಅಹೋರಾತ್ರ